ಉರನ್ನು ಪರೀಕ್ಷಿಸಿ ಸತ್ತಿದ್ದಾರೆ ಅಂತ ಘೋಷಿಸಿದ ನಂತರನೂ ಅವರು ಸಂವೇದನೆಗಳನ್ನು ಅನುಭವಿಸುತ್ತಿರುತ್ತಾರೆ ಚೈನಾದಲ್ಲಿ ಉದಾನದ್ದು ಒಂದು ಪಂಥಾನೇ ಇದೆ ನೀವು ಸಿನಿಮಾಗಳಲ್ಲಿ ನೋಡಿರಬಹುದು ಅವರು ಉದಾನದ ಮೇಲೆ ಪ್ರಭುತ್ವ ಪಡೆದು ಗಾಳಿಯಲ್ಲಿ ಸ್ವಲ್ಪ ತೇಲ್ತಾರೆ ಇದನ್ನು ಸಕ್ರಿಯವಾಗಿಸೋದಕ್ಕೆ ಯೋಗಾಭ್ಯಾಸಗಳಿವೆ ವ್ಯಾನ ಹೋದ್ರೆ ನೀವು ಜೀವಂತವಿದ್ರೂ ಕೂಡ ದೇಹ ಕೊಳೆಯೋಕೆ ಶುರುವಾಗುತ್ತೆ ಕೆಲವು ರೀತಿಯ ಹಾವಿನ ವಿಷಗಳು ಇದನ್ನು ಮಾಡುತ್ತವೆ ಇದೇ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಹದಿನಾಲ್ಕು ದಿನಗಳವರೆಗೆ ಆಚರಣೆಗಳು ನಡೆಯುತ್ತವೆ ಸದ್ಗುರು ನೀವು ಜೀವನದ ಬಗ್ಗೆ ಹೇಳಿದ್ದು ಡಾಕ್ಟರ್ಗಳಿಗೆ ಜೀವನದ ಬಗ್ಗೆ ಇರೋ ದೊಡ್ಡ ಪ್ರಶ್ನೆಗೆ ನಮ್ಮನ್ನು ತರುತ್ತೆ ನಮ್ಮ ದೇಹದಲ್ಲಿ ಕೋಟ್ಯಂತರ ಜೀವಕೋಶಗಳಿವೆ ಮತ್ತು ಪ್ರತಿ ಕೋಶಾನೂ ಜೀವಂತವಾಗಿದೆ ರೋಗಿ ಅಂತ ಘೋಷಿಸಿದಾಗ ಎರಡು ಮೂರು ನಿಮಿಷಗಳಲ್ಲಿ ಮೆದುಳು ಮಾತ್ರ ಸಾಯುತ್ತೆ ಆದರೂ ಅವರ ದೇಹ ಬಹುಪಾಲು ಜೀವಂತವಿರುತ್ತೆ ಅದೀಗ ಬದಲಾಗಿದೆ ಡಾಕ್ಟರ್ಗಳು ಈಗ ಮೆದುಳು ಹತ್ತು ಗಂಟೆಗಳ ತನಕ ಜೀವಂತ ಇರುತ್ತೆ ಅಂತಿದ್ದಾರೆ ಇದು ಹೊಸ ಬೆಳವಣಿಗೆ ವ್ಯಕ್ತಿ ಸತ್ತಿದ್ದಾನೆ ಆದರೆ ಮೆದುಳು ಜೀವಂತ ಇದೆ ಅವನ ಚರ್ಮ ಮಾಂಸಖಂಡ ಮೂಳೆಗಳು ಹಲವು ಗಂಟೆಗಳ ಕಾಲ ಜೀವಂತ ಇರುತ್ತೆ ಸತ್ತಿದ್ದಾನೆ ಅಂದ ನಂತರನೂ ದೇಹದ ಬಹುಪಾಲು ಜೀವಂತವಿರುತ್ತೆ ರೋಗಿ ಸತ್ತ ನಂತರ ಕೂಡ ಆ ಕೋಶಗಳನ್ನು ತೆಗೆದು ಯಾರ್ಯಾರು ಪ್ರತಿದಿನ ಶೇವ್ ಮಾಡ್ತಿರೋ ಸತ್ತ ಮೇಲೂ ನಿಮಗೆ ಶೇವ್ ಮಾಡಬೇಕು ಗೊತ್ತಾ ಹೌದು ಕೂದಲು ಬೆಳೆಯುತ್ತೆ ಅದಕ್ಕೆ ನಾನು ತಯಾರಾಗಿದ್ದೀನಿ ಒಬ್ಬ ವ್ಯಕ್ತಿ ಸತ್ತ ನಂತರನೂ ಕೆಲವೊಂದು ಜೀವಕೋಶಗಳು ಯಾಕೆ ಕ್ರಿಯಾಶೀಲವಾಗಿರುತ್ತೆ ಅಂತ ಕೇಳಿದ್ರಿ ಮೆದುಳಿನಲ್ಲಿ ಹತ್ತು ಗಂಟೆಗಳವರೆಗೂ ಸಾಕಷ್ಟು ಚಟುವಟಿಕೆ ನಡೆಯುವುದನ್ನು ಗಮನಿಸಿದ್ದಾರೆ ಅದರ ಚಟುವಟಿಕೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ಆಶ್ಚರ್ಯಕರ ಅಂಶಗಳನ್ನು ಉಂಟು ಮಾಡುತ್ತೆ ವ್ಯಕ್ತಿ ಸತ್ತಿದಾನ ವೈದ್ಯಕೀಯವಾಗಿ ಘೋಷಿಸಿದ ಹತ್ತು ಗಂಟೆಗಳವರೆಗೆ ನಾನು ಆಗಲೇ ಹೇಳಿದ ಹಾಗೆ ಹತ್ತು ಹನ್ನೊಂದು ದಿನಗಳವರೆಗೆ ಹೆಣಕ್ಕೆ ಶೇವ್ ಮಾಡಬೇಕಾಗಬಹುದು ಯಾಕೆ ಹೀಗೆ ಭೌತಿಕ ಜೀವ ಅಂತ ನಾವು ಕರೆಯೋದು ಬೇರೆ ಬೇರೆ ಹಂತಗಳಲ್ಲಿ ನಡೆಯುವ ಒಂದು ಮೆಕ್ಯಾನಿಸಂ ಇಲ್ಲೊಂದು ಹಾರ್ಡ್ವೇರ್ ಇದೆ ಒಂದು ಸಾಫ್ಟ್ವೇರ್ ಇದೆ ನೀವು ತೀರಾ ಹಾರ್ಡ್ವೇರ್ ಮೂಳೆಗಳ ಡಾಕ್ಟರ್ ಸಾಫ್ಟ್ವೇರ್ ಕೂಡ ಅಷ್ಟೇ ಮುಖ್ಯ ಇಲ್ಲಾಂದ್ರೆ ಜೀವಕೋಶಕ್ಕೆ ತಾನು ಮನುಷ್ಯನ ಕೋಶ ಅಂತ ಹೇಗೆ ಗೊತ್ತಾಗುತ್ತೆ ಹಂದಿದೋ ಮರದೋ ಅಥವಾ ಇನ್ಯಾವುದ್ರದ್ದು ಅಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಒಂದು ಸಾಫ್ಟ್ವೇರ್ ಇದೆ ವಿಕಸನ ಅನುವಂಶಿಕ ಕರ್ಮದ ನೆನಪುಗಳಿವೆ ದೇಹದ ಪ್ರತಿಕೋಶದಲ್ಲೂ ಅನೇಕ ರೀತಿಯ ನೆನಪುಗಳನ್ನು ಹೊರಿಸಲಾಗಿದೆ ಅದಕ್ಕೆ ಗೊಂದಲ ಆಗಬಾರದು ಅಂತ ಮೂರು ದಿನ ನಾಯಿ ಆಹಾರ ತಿಂದರೆ ನೀವು ನಾಯಿ ಆಗಲ್ಲ ಅಲ್ವಾ ಯಾಕಂದ್ರೆ ನೆನಪುಗಳು ಇದರಲ್ಲಿ ಬೇರೂರಿವೆ ಒಂದು ಇಡೀ ಸಾಫ್ಟ್ವೇರ್ ಇದೆ ಸಾಫ್ಟ್ವೇರಿನ ಪ್ಯಾಕೇಜ್ ಹಾರ್ಡ್ವೇರ್ಗಿಂತ ದೊಡ್ಡದಿದೆ ತುಂಬಾನೇ ದೊಡ್ಡದು ಮತ್ತಿದು ಶಕ್ತಿಯಿಂದ ಊರ್ಜಿತವಾಗಿದೆ ಅದನ್ನೇ ನಾವು ಯೋಗದಲ್ಲಿ ಪ್ರಾಣಶಕ್ತಿ ಅನ್ನೋದು ಇನ್ ಯೋಗ ವಿ ಕಾಲ್ ದಿಸ್ ಪ್ರಾಣ ಇದು ಐದು ಪ್ರಾಥಮಿಕ ಆಯಾಮಗಳಲ್ಲಿ ಅಭಿವ್ಯಕ್ತಿಗೊಂಡಿದೆ ಬೇರೆ ರೂಪಗಳು ಇವೆ ಅದೆಲ್ಲ ಕಾಂಪ್ಲಿಕೇಟ್ ಆಗುತ್ತೆ ಐದು ಪ್ರಾಥಮಿಕ ರೂಪಗಳು ಇವ್ಯಾವಂದರೆ ಪ್ರಾಣವಾಯು ಸಮಾನವಾಯು ಅಪಾನವಾಯು ಉದಾನವಾಯು ಅನ್ವ್ಯಾನ ಇವೆಲ್ಲಕ್ಕೂ ನಿರ್ದಿಷ್ಟ ಕಾರ್ಯಗಳಿವೆ ಪ್ರಾಣ ಅನ್ನೋದು ಉಸಿರಾಟದ ಪ್ರಕ್ರಿಯೆ ಮತ್ತು ಯೋಚನೆಗೆ ಸಂಬಂಧಿಸಿದೆ ಪ್ರಾಣವಾಯು ಕ್ಷೀಣಿಸಿದರೆ ನಿಮ್ಮ ಉಸಿರಾಟ ನಿಲ್ಲುತ್ತೆ ಡಾಕ್ಟರ್ ಪರೀಕ್ಷಿಸಿ ಸತ್ತಿದ್ದಾರೆ ಅಂತಾರೆ ಎದೆನ ಪಂಪ್ ಮಾಡೋಕೆ ನೋಡ್ತಾರೆ ವಾಪಸ್ಸು ಬರಲಿಲ್ಲ ಅಂದರೆ ಸತ್ತಿದ್ದಾರೆ ಅಂತ ಉಸಿರಾಟ ಮತ್ತು ಎದೆ ಬಡಿತಕ್ಕೆ ನೇರವಾದ ಸಂಬಂಧ ಇದೆ ಉಸಿರಾಟ ನಿಂತು ಹೋದ ಕೂಡಲೇ ಎದೆ ಬಡಿತನೂ ಸಹಜವಾಗಿ ನಿಲ್ಲುತ್ತೆ ಪ್ರಾಣವಾಯು ಹೊರಟು ಹೋಗುತ್ತೆ ಇವು ಒಂದಾದ್ಮೇಲೆ ಒಂದು ಹೋಗುತ್ತವೆ ಅಂತಲ್ಲ ಎಲ್ಲ ಒಟ್ಟಿಗೆ ಹೋಗುತ್ತವೆ ಆದರೆ ಒಂದರ ನಿರ್ಗಮನ ಪೂರ್ಣವಾಯಿತು ಅಂತ ಸಮಾನವಾಯು ಹೋದ್ರೆ ಇದರ ಕೆಲಸ ದೇಹದಲ್ಲಿ ಉಷ್ಣವನ್ನು ಉಂಟು ಮಾಡೋದು ಸಮಾನ ಹೊರಡೋಕೆ ಶುರು ಆದ ಕೂಡಲೇ ದೇಹ ತಣ್ಣಗಾಗುತ್ತೆ ಮತ್ತು ಸೆಟೆದುಕೊಳ್ಳೋದಿಕ್ಕೆ ಶುರುವಾಗುತ್ತೆ ಅಪಾನವಾಯು ದೊಡ್ಡ ಮಟ್ಟದಲ್ಲಿ ನಿರ್ಗಮಿಸಿದ ಮೇಲೆ ಆಗ ಇಂದ್ರಿಯಗಳು ಇದನ್ನ ಅರ್ಥ ಮಾಡಿಕೊಳ್ಳಿ ಉಸಿರನ್ನು ಪರೀಕ್ಷಿಸಿ ಸತ್ತಿದ್ದಾರೆ ಅಂತ ಹೇಳಿದ ನಂತರನು ಅವರು ಸಂವೇದನೆಗಳನ್ನು ಅನುಭವಿಸಬಲ್ಲರು ಹೆಣ ಸ್ವಲ್ಪ ಅಲುಗಾಡತು ಅಂತ ಜನರು ಹೆದರಿಕೊಂಡ ಹಲವಾರು ಉದಾಹರಣೆಗಳಿವೆ ಇದು ಹಲವಾರು ಸಲ ಆಗಿದೆ ಸತ್ತಿದ್ದಾರೆ ಅಂತ ವೈದ್ಯಕೀಯವಾಗಿ ಘೋಷಿಸಿದ್ರು ದೇಹದಲ್ಲಿ ಸ್ವಲ್ಪ ಪ್ರಮಾಣದ ಚಲಿಸುವಿಕೆ ಆಗತ್ತೆ ಯಾಕಂದರೆ ಇಂದ್ರಿಯ ಚಟುವಟಿಕೆ ಇನ್ನೂ ನಡೀತಿದೆ ಕಥೆ ಮುಗಿದಿದೆ ಅಂತ ಜೀವಕ್ಕೆ ಇನ್ನೂ ಮನವರಿಕೆ ಆಗಿಲ್ಲ ಅದಿನ್ನೂ ತನ್ನದೇ ಆದ ಪ್ರಯತ್ನ ಮಾಡ್ತಿದೆ ಉದಾನವಾಯು ಹೊರಟು ಹೋದ ಮೇಲೆ ಉತ್ಪ್ಲಾವಕ ಶಕ್ತಿ ಬಾಯನ್ಸಿ ಹೋಗುತ್ತೆ ಉತ್ಪ್ಲಾವಕತೆ ಅಂದಾಗ ನೀವು ಕೆ ಜಿ ಇರಬಹುದು ಕ್ಷಮಿಸಿ ನೀವು ಕೆಜಿ ಇರಬಹುದು ನಿಮ್ಮ ತೂಕ ಎಷ್ಟೇ ಇದ್ರು ಸದ್ಯ ನೀವು ತುಂಬಾ ಖುಷಿಯಾಗಿ ಲವಲವಿಕೆಯಿಂದ ಇದ್ರೆ ನೀವು ಐವತ್ತು ಕೆಜಿ ಇದ್ದೀರಿ ಅಂತ ಅನ್ಸಲ್ಲ ಅಲ್ವಾ ತೂಕ ಹಾಗೆ ಇದೆ ತಕ್ಕಡಿ ಮೇಲೆ ನಿಂತರೆ ತೂಕ ಅಷ್ಟಿದೆ ಆದರೆ ನೀವು ನಡೆಯುವಾಗ ಇರಲ್ಲ ಯಾಕಂದ್ರೆ ಉದಾನ ಉತ್ಪ್ಲಾವಕತೆಯನ್ನು ಉಂಟು ಮಾಡಿ ನಿಮ್ಮ ಮೇಲೆ ಗುರುತ್ವಾಕರ್ಷಣೆ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಇದನ್ನು ಸಕ್ರಿಯವಾಗಿಸೋದಕ್ಕೆ ಯೋಗಾಭ್ಯಾಸಗಳಿವೆ ಚೈನಾದಲ್ಲಿ ಉದಾಹರಣದು ಒಂದು ಪಂಥಾನೇ ಇದೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ನೋಡಿರಬಹುದು ಕ್ರೌಚಿಂಗ್ ಟೈಗರ್ ಅಂತೇನು ಇದೆಯಲ್ಲ ಏನದು ಇವೆಲ್ಲ ಉದಾನ ಶಾಲೆಗಳು ಅವರು ಉದಾನದ ಮೇಲೆ ಪ್ರಭುತ್ವ ಪಡೆದು ಗಾಳಿಯಲ್ಲಿ ಸ್ವಲ್ಪ ತೇಲ್ತಾರೆ ಸಿನಿಮಾಗಳಲ್ಲಿ ಅತಿಶಯವಾಗಿ ತೋರಿಸ್ತಾರೆ ಆದರೆ ದೇಹ ತುಂಬ ಹಗುರವಾಗುತ್ತೆ ಕರಾಟೆ ಪಟುಗಳಿಗೆ ಹಗುರವಾಗಿರುವುದು ಬಹಳ ಮುಖ್ಯ ಬ್ಯಾಲೆ ಡ್ಯಾನ್ಸರ್ಗಳು ಮತ್ತು ಕರಾಟೆ ಪಟುಗಳು ದೈಹಿಕವಾಗಿ ಅಸಾಧ್ಯವಾಗಿರುವುದನ್ನು ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ ಎಷ್ಟು ಎತ್ತರಕ್ಕೆ ಜಿಗಿತಾರಂದ್ರೆ ಅದನ್ನ ಭೌತಶಾಸ್ತ್ರಜ್ಞರು ಅಸಾಧ್ಯ ಅಂತಾರೆ ಆದರೆ ಅವರು ಅದನ್ನು ಮೀರಿ ಹೋಗಿದ್ದಾರೆ ಹೆಚ್ಚು ಹಗುರ ಸ್ಥಿತಿಯನ್ನ ನಿರ್ಮಿಸಿಕೊಂಡು ಉದಾನದ ಕೆಲಸ ಹಗುರ ಸ್ಥಿತಿ ಉಂಟು ಮಾಡುವುದು ಅದು ನಿರ್ಗಮಿಸಿದಾಗ ದೇಹ ಭಾರವಾಗುತ್ತೆ ತೂಕ ಯಾವಾಗಲೂ ಅಷ್ಟೇ ಇತ್ತು ತೂಕ ಏನು ಹೆಚ್ಚಾಗಿಲ್ಲ ಆದರೆ ತೂಕ ಅನುಭವಕ್ಕೆ ಹೆಚ್ಚು ಬರುತ್ತೆ ಯಾಕಂದ್ರೆ ಉದಾನ ಹೊರಟು ಹೋಗಿದೆ ಡಾಕ್ಟರ್ಗೆ ಇದು ಗೊತ್ತಿರಲ್ಲ ಅವರು ಇದನ್ನ ಮಾಡಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರಬಹುದು ಬದ್ಕೆರೋರನ್ನ ಮತ್ತು ನಡುವೆ ವ್ಯತ್ಯಾಸ ಇದೆ ಯಾಕಂದ್ರೆ ಉದಾನ ಹೋಗಿದೆ ಉತ್ಪ್ಲಾವಕತೆ ಇಲ್ಲ ಐದನೇ ಆಯಾಮನ ವ್ಯಾನ ಅಂತಾರೆ ಇದರ ಸ್ವಭಾವ ಸಂರಕ್ಷಿಸೋದು ವ್ಯಾನ ಹೋದ್ರೆ ನೀವು ಜೀವಂತವಿದ್ರೂ ಕೂಡ ದೇಹ ಕೊಳೆಯಕ್ಕೆ ಶುರುವಾಗುತ್ತೆ ಕೆಲವು ರೀತಿಯ ಹಾವಿನ ವಿಷಯಗಳು ಇದನ್ನ ಮಾಡುತ್ತವೆ ಅದು ಕಚ್ಚಿದ್ರೆ ನೀವು ಸಾಯಲ್ಲ ಆದ್ರೆ ನಿಮ್ಮ ದೇಹದ ಭಾಗಗಳು ಅಕ್ಷರಶಃ ಕೊಳೆಯೋಕೆ ಶುರುವಾಗುತ್ತೆ ಯಾಕಂದ್ರೆ ವ್ಯಾನ ನಿರ್ಗಮಿಸುತ್ತೆ ಮತ್ತು ದೇಹ ಕೊಳೆಯುತ್ತೆ ವ್ಯಾನ ನಿರ್ಗಮಿಸಿದ ಮೇಲೆ ಕೊಳೆಯೋ ಪ್ರಕ್ರಿಯೆ ಶುರುವಾಗುತ್ತೆ ವ್ಯಾನ ಹೋಗೋಕೆ ಹದಿನಾಲ್ಕು ದಿನಗಳು ಬೇಕಾಗಬಹುದು ಇದೇ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಹದಿನಾಲ್ಕು ದಿನಗಳವರೆಗೆ ಆಚರಣೆಗಳು ನಡೆಯುತ್ತವೆ ಯಾಕಂದ್ರೆ ವ್ಯಾನ ಇನ್ನೂ ಇಲ್ಲೇ ಇರಬಹುದು ಅಂತ ನೀವು ವ್ಯಕ್ತಿನ ಹೂತಿದ್ರೆ ವ್ಯಾನ ಇನ್ನೂ ಇಲ್ಲೇ ಅಡ್ಡಾಡ್ತಿರಬಹುದು ಅದಕ್ಕೆ ಅಷ್ಟು ದಿನ ಈ ಕಾರಣಕ್ಕೆ ಸತ್ತ ಒಂದೂವರೆ ಗಂಟೆಗಳಲ್ಲಿ ಈ ಸಂಸ್ಕೃತಿಲಿ ಅದೇ ನಿಯಮ ಸತ್ತ ಒಂದೂವರೆ ಗಂಟೆಯಲ್ಲಿ ಅಂತ್ಯಕ್ರಿಯೆ ಮುಗಿಸಬೇಕು ಆದರೆ ಕೆಲವೊಮ್ಮೆ ತಪ್ಪುಗಳಾದವು ಇನ್ನು ಜೀವ ಇದ್ದಾಗಲೇ ಚಿತೆ ಮೇಲಿಟ್ಟರು ಹಾಗಾಗಿ ನಾಲ್ಕು ಗಂಟೆಗಳವರೆಗೆ ಹೆಚ್ಚಿಸಿದ್ರು ಅಷ್ಟೊಳಗೆ ಮುಗಿಸಬೇಕು ಆದರೆ ಈಗ ಅನೇಕ ರೀತಿಯ ಸಮಸ್ಯೆಗಳಿವೆ ಜನ ಒಂದಿನ ಎರಡು ದಿನ ಕಾಯ್ತಾರೆ ಮಗಳು ಅಮೆರಿಕಾದಲ್ಲಿ ಇದ್ದಾಳೆ ಮೂರು ದಿನ ಕಳೆದ ಮೇಲೆ ಬರ್ತಾಳೆ ಇವ್ರು ಕಾಯ್ತಾರೆ ಆದರೆ ವಿಷಯ ಏನಂದ್ರೆ ನಾವಿದ ಅರ್ಥ ಮಾಡ್ಕೊಳ್ಬೇಕು ನೀವು ಸತ್ತಿದ್ದಾರೆ ಅಂತ ಡಯಾಗ್ನೋಸ್ ಮಾಡಲ್ಲ ಘೋಷಿಸ್ತೀರಿ ಅಲ್ವಾ ವ್ಯತ್ಯಾಸ ಇದೆ ಸತ್ತಿದ್ದಾರೆ ಅಂತ ಘೋಷಿಸಿದಾಗ ನಿಮ್ಮ ಪಾಲಿಗೆ ಅವರು ಸತ್ತಿದ್ದಾರೆ ಆದ್ರೆ ಆ ವ್ಯಕ್ತಿಯ ವಿಷಯದಲ್ಲಿ ಹೇಳಬೇಕು ಅಂದ್ರೆ ಆಗಿರೋದು ಇಷ್ಟೇ ಅವರು ದೇಹದಿಂದ ಬೇರ್ಪಟ್ಟಿದ್ದಾರೆ ದೇಹ ಕಳ್ಕೊಂಡಿದ್ದಾರೆ ಇಡೀ ಜೀವನ ತಾನು ಈ ದೇಹ ಅಂದುಕೊಂಡು ಬದುಕಿದ್ರು ಅವರು ಅರ್ಥಕೊಳ್ಳಲಿಲ್ಲ ದೇಹ ಅನ್ನೋದು ಭೂಮಿಯಿಂದ ಶೇಖರಿಸಿದ್ದು ಅಂತ ಯಾವತ್ತೂ ಅರ್ಥಕೊಳ್ಳಲಿಲ್ಲ ದಿಢೀರನ ದೇಹದಿಂದ ಹೊರ ಬಂದಾಗ ದೇಹದ ಹತ್ರಾನೇ ಸುತ್ತಾಡ್ತಾರೆ ಯಾಕಂದ್ರೆ ಅವರು ವಿವೇಚನಾ ಶಕ್ತಿ ಕಳ್ಕೊಂಡಿರ್ತಾರೆ ನೀವು ದೇಹನ ಬಿಟ್ಟು ಕೂಡಲೇ ವಿವೇಚನಾ ಶಕ್ತಿ ಇರಲ್ಲ ಹಾಗಾಗಿ ದೇಹದ ಸುತ್ತಾನೇ ಅಡ್ಡಾಡತ್ತೆ ಹಾಗಾಗಿ ಸತ್ತಿದ್ದಾರೆ ಅನ್ನೋದು ಖಚಿತವಾದ ತಕ್ಷಣ ನಮ್ಮ ಸಂಸ್ಕೃತಿಯಲ್ಲಿ ಅಂತ್ಯಕ್ರಿಯೆ ಮಾಡಿಬಿಡಬೇಕು ಅಂದರು ಯಾಕಂದ್ರೆ ಅದು ಸತ್ತ ವ್ಯಕ್ತಿಗೆ ಒಳ್ಳೇದು ಕಥೆ ಮುಗೀತು ಅಂತ ಗೊತ್ತಾಗುತ್ತೆ ಬದುಕಿರೋರಿಗೂ ಅದು ಒಳ್ಳೇದು ನೋಡಿ ನಿಮಗೆ ಬಹಳ ಆತ್ಮೀಯರಾದವರು ಸತ್ತಾಗ ಅವರ ದೇಹ ಇನ್ನೂ ಇಲ್ಲೇ ಇದ್ರೆ ನೀವು ಭ್ರಮೆ ಪಡ್ತಾ ಇರ್ತೀರಿ ಬಹುಶಃ ಅವರು ನಿದ್ದೆ ಮಾಡ್ತಿದ್ದಾರಷ್ಟೇ ಬಹುಶಃ ಹೇಳಬಹುದು ಏನೋ ಪವಾಡ ಆಗಬಹುದು ಇನ್ನೇನೋ ಆಗಬಹುದು ಅನವಶ್ಯಕವಾಗಿ ಇದೆಲ್ಲ ನಡೆಯುತ್ತೆ ನೀವು ನೋಡಬಹುದು ಜನರು ಅಳತಿರ್ತಾರೆ ಭಾವನಾತ್ಮಕ ತುಮಲ ನಡೀತಿರುತ್ತೆ ಆದರೆ ಅಂತ್ಯಕ್ರಿಯೆ ಮುಗಿದು ಕೂಡಲೇ ಎಲ್ಲರೂ ಮೌನವಾಗ್ತಾರೆ ಗಮನಿಸಿದಿರಾ ಯಾವಾಗಲೂ ಯಾಕಂದ್ರೆ ಈಗ ಎಲ್ರಿಗೂ ಆಟ ಮುಗಿದಿದೆ ಅನ್ನೋದು ಗೊತ್ತಾಗಿದೆ ಇದು ಬದುಕಿರೋರಿಗೆ ಮತ್ತು ಸತ್ತವರಿಗೆ ಹಾಗಾಗಿ ಜೀವ ದೇಹದಿಂದ ನಿರ್ಗಮಿಸುವ ವಿಷಯಕ್ಕೆ ಬಂದಾಗ ಅದು ಆಳವಾಗಿ ಬೇರೂರಿದೆ ಅದು ಹೀಗೆ ಪುಫ್ ಅಂತ ಹೋಗಿಬಿಡಲ್ಲ ಹಂತಗಳಲ್ಲಿ ಹೋಗುತ್ತೆ ಹಂತ ಹಂತವಾಗೇ ಬಂದಿದ್ದರಿಂದ ಹಂತ ಹಂತವಾಗೇ ಹೋಗುತ್ತೆ